ಹಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಚಾನಲ್ ನಾನು ಆಶಿಕ್ ನಾನೀಗ ಹೊಟ್ಟಿರುವಂಥದ್ದು ಬರೀ ದರ್ಶನ್ ಅವರ ಮೂವೀಸ್ ಬಗ್ಗೆ ಡಿ ಬಾಸ್ ಅವರ ಮೂವೀಸ್ ಬಗ್ಗೆ ಅಪ್ಕಮಿಂಗ್ ಮೂವೀಸ್ ಹಾಗೇನೇ ಈಗ ಓಡ್ತಿರುವಂಥ ಮೂವೀಸ್ ಬಗ್ಗೆ ಸೊ ಗೈಸ್ ಯಾವುದನ್ನ ಡಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಮೊದಲದಾಗಿ ಕಾಟರ ವಿಷಯ ಮಾತಾಡ್ಕೊಬೇಡೋಣ ನೋಡಿ ಡೆವಿಲ್ ಬಗ್ಗೆ ಮಾತಾಡೋಕ್ಕಿದೆ ನಿನಗೆ ಅದಾದಮೇಲೆ ಡಿ ಫಿಫ್ಟಿ ಏಟ್ ಬಗ್ಗೆ ನನಗೆ ನ್ಯೂಸ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾಕೆಂದರೆ ಅದು ಟೈಟಲ್ ಅನೌನ್ಸ್ಮೆಂಟ್ ಆದಮೇಲೆ ಅದರ ಬಗ್ಗೆ ನ್ಯೂಸ್ನ ಇನ್ನೂ ಕೆದಿ ಕೆದಕಿ ತೆಗಿಬೇಕಷ್ಟೇ ಬಿಟ್ಟರೆ ಈಗ ಸದಕ್ಕಿರುವಂಥದ್ದು ಡೆವಿಲ್ ಬಗ್ಗೆ ಇದೆ ಅದಕ್ಕೂ ಮುಂಚೆ ಈಗ ನಡೀತಿರುವಂಥ ಕಾಟರ ಬಗ್ಗೆ ತುಂಬಾ ಮಾತಾಡೋದಿದೆ ಕಾಟರ ಬಗ್ಗೆ ಮಾತಾಡಿದರೆ ತೆಲುಗು ವರ್ಷನಿಂದ ಏನಿದೆ ಇದೇ ಇಪ್ಪತ್ತಾರನೇ ತಾರೀಕು ತೆಲುಗು ಸ್ಟೇಟ್ಸಲ್ಲಿ ಅಂದರೆ ಆಂಧ್ರ ತಲಂಗ್ ತೆಲಂಗಾಣದಲ್ಲಿ ಇವ್ ಇದೇ ಇಪ್ಪತ್ತಾರನೇ ತಾರೀಕಿಗೆ ಅದು ರಿಪಬ್ಲಿಕ್ ಡೇ ದಿನನೇ ಒಳ್ಳೇದು ಅಂತ ಅಂದ್ಕೊಂಡು ರಿಲೀಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಪ್ಲಾನ್ ಇದ್ದೇ ಅಂದರೆ ಸಂಕ್ರಾಂತಿಗೆ ರಿಲೀಸ್ ಮಾಡಬೇಕು ಅಂತ ಮೇ ಬಿ ತಮಿಳುನಾಡಲ್ಲಿ ಸಂಕ್ರಾಂತಿ ದಿನ ರಿಲೀಸ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರೋದೇನು ಅಂದರೆ ಲೈಕ್ ಇಪ್ಪತ್ತಾರಕ್ಕೆ ಬಸ್ ನ್ಯೂಸ್ ಪ್ರಕಾರ ಅಂದರೆ ಇನ್ಸೈಡ್ ನ್ಯೂಸೇನೆ ಅದು ಅಫಿಷಿಯಲ್ ಆಗಿ ಬರುತ್ತೆ ಇಪ್ಪತ್ತಾರನೇ ತಾರೀಕು ನಿಮಗೆ ತೆಲುಗು ಸ್ಟೇಟ್ಸಲ್ಲಿ ಅಲ್ಲಿ ನೋಡೋಕೆ ಸಿಗುತ್ತೆ ಯಾಕೆ ಹೇಳ್ತೀನಿ ಅಂದರೆ ಫಸ್ಟ್ ಡಿಮ್ಯಾಂಡ್ ಬರೋದೇ ನೋಡಿ ಕರ್ನಾಟಕದಲ್ಲಿ ಯಾವ್ದಾದ್ರು ಫಿಲ್ಮ್ ಬಂದರೆ ಮೊದಲು ಬರುವಂಥದ್ದೇ ಅಲ್ಲಿ ಯಾಕೆಂದರೆ ಇದೊಂಥರ ನಂಟಾಯಿತು ಆವಾಗಿ ನಾನು ಆ ಕಾಲದಿಂದ ನಾನು ಇದೇ ಒಂದು ಡಬ್ಬಿಂಗ್ ಅಂತ ಏನಾದರೂ ಇದ್ದರೆ ಅದು ಫಸ್ಟ್ ನಡೆದಿದೆ ತೆಲುಗುಗೆ ಅದಾದಮೇಲೆ ಬೇರೆ ಭಾಷೆ ನಡೆಯುತ್ತೆ ಈಗ ನಾನು ಹೇಳೋ ಕೊಟ್ಟಿರೋಂಥ ಖುಷಿಯಾದ ವಿಷಯ ಏನು ಅಂದರೆ ಲೈಕ್ ಮಲಯಾಳಂ ಸ್ಟೇಟ್ಸಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಅಂತ ಇದ್ದೆ ಆದರೆ ನೋಡಿ ಯಾವಾಗ ಗೊತ್ತಾ ನಮಗೆ ಗೊತ್ತಾಗುವಂಥದ್ದು ಅಫಿಷಿಯಲ್ ಆದಾಗಲ್ಲ ನಮಗೆ ಇನ್ಸೈಡ್ ಟಾಕ್ ಸಹ ಬಂದಾಗ ನನ್ನ ಫ್ರೆಂಡ್ ಫೋನ್ ಮಾಡಿ ಕೇಳ್ತಿದ್ದೇನೆ ಮಲಯಾಳದವನು ಅಂದರೆ ಕೇಳೋದವನು ಬ್ರೋ ಇದು ಕಾಟರ ಇಲ್ಲಿ ಇಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಓ ಟಿ ಟಿಲಿ ಯಾವಾಗ ಬರುತ್ತೆ ನೀನು ಹೇಳು ನನಗೆ ಯಾಕೆಂದರೆ ಇಲ್ಲಿ ಮಳೆಯಾಳದಲ್ಲಿ ಬರೋ ಅಂತ ಕಾಣಿಸ್ತಾ ಇಲ್ಲ ನೀನು ಓ ಟಿ ಟಿಲಿ ಯಾವಾಗ ಬರುತ್ತೆ ನನಗೆ ಹೇಳು ಅಂತ ನಾನು ಹೇಳಿದೆ ನೆಕ್ಸ್ಟ್ ಮಂತ್ ಅಂತ ಹೇಳಿದೆ ಆದರೆ ವಿಷಯ ಅದಲ್ಲ ಮಲಯಾಳ ಅಲ್ಲಿ ನಾನು ಕೇಳಿದೆ ಬ್ರೋ ಅಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಒಳಗಡೆ ಅಂತ ಕೇಳಿದೆ ಬ್ರೂ ಎಲ್ಲರೂ ಮಾತಾಡ್ತಿದ್ದಾರೆ ಆದರೆ ಇಲ್ಲಿ ಇನ್ನೂ ರಿಲೀಸ್ ಮಾಡೋದಕ್ಕೆ ಕೇಳ್ತಾ ಇಲ್ಲ ಅಂದರೆ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಗೊತ್ತಾ ವಿಷಯ ಏನು ಅಂದರೆ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಈ ಪ್ರೊಸೆಸ್ ನಮ್ಗೆ ಯಾರಿಗೂ ಅರ್ಥ ಆಗದೆ ಇರ್ಬೋದು ಅದು ಅವ್ರ ಕೆಲಸ ಮಾಡ್ಕೊತಾರೆ ಆದರೆ ನಾವು ಹೇಳ್ತಿರೋಂಥದ್ದು ಏನು ಅಂದರೆ ಇಲ್ಲಿ ಡಿಮ್ಯಾಂಡ್ ಬರ್ತಿದೆಯಲ್ಲ ಅದ್ರ ಬಗ್ಗೆ ನಾನು ಖುಷಿಯಾಗಿ ಹೇಳ್ಕೊತಾ ಇದ್ದೀನಿ ಲೈಕ್ ಮಲಯಾಳ ಸ್ಟೇಟ್ಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ದೊಡ್ಡದಾಗಿ ಸದ್ದಾಗಿದೆ ಅಂತ ಖುಷಿ ವಿಷಯ ತಾನೇ ಹಾಗೇನೇ ನಾನು ಹೇಳಿದ್ದೆ ಏನೊಂದು ಸ್ಟಾರ್ಟಿಂಗ್ ನಿಮಗೆ ಏನು ಹೇಳಿದ್ದೆ ತೆಲುಗು ಇದೆ ತಮಿಳ್ ಸ್ಟೇಟ್ಸ್ ಅಲ್ಲಿ ಡಿಮ್ಯಾಂಡ್ ಬಂದಿದೆ ಅಂತ ಆದರೆ ಮಲಯಾಳಂ ಜನ ಕೂಡ ತುಂಬಾ ಮಾತಾಡ್ಕೊತಿದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು ಹಾಗೆಯೇ ನಾರ್ತಲ್ಲಿ ಕೂಡ ನಮ್ಮ ಫ್ರೆಂಡ್ ಒಬ್ರು ಅಂದರೆ ಕೆಳಗಡೆ ಸಬ್ಸ್ಕ್ರೈಬರ್ ಒಬ್ಬರು ಅಂದರೆ ಫ್ರೆಂಡ್ ಅಂತ ಕರಿತೀನಿ ಅಂದರೆ ಸಬ್ಸ್ಕ್ರೈಬರ್ ಒಬ್ರು ಡೈಲಿ ಕೇಳ್ತಾ ಇರ್ತಾರೆ ಓ ಟಿ ಟಿಲಿ ಯಾವಾಗ ಬರುತ್ತೆ ಹಿಂದಿ ವರ್ಷನಲ್ಲಿ ಹೋಗಿಬಿಡ್ತಾರೆ ಯಾಕೆಂದರೆ ನೋಡಿ ನಾನು ನಿಮಗೆ ಒಳ್ಳೆ ಹೇಳೋ ಹಿಂದಿಲಿ ಯಾರಾದರೂ ಅವರಿಗೆ ತಿಳಿಸಿದ್ರೆ ತಿಳಿಸಿ ಅಂದರೆ ಕಮೆಂಟ್ ಅವ್ರು ಏನಾದ್ರು ಮಾಡಿದ್ರೆ ಅವರು ಕೇಳ್ತಾ ಇರ್ತಾರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಫಸ್ಟ್ ಇಲ್ಲಿ ಸೌತ್ ಇಂಡಸ್ಟ್ರೀನ ಅವ್ರು ಕವರ್ ಮಾಡ್ತಿದ್ರೆ ಆಮೇಲೆ ಅಲ್ಲಿ ನಾರ್ತಿಗೆ ಕವರ್ ಮಾಡ್ತಾರೆ ಆಲ್ರೆಡಿ ನೀವು ಅಂದ್ಕೊತಿರ್ಬೋದು ಓವರ್ಸೀಸಲ್ಲಿ ಎಲ್ಲಿಗೆ ಯಾರಿಗೆ ರಿಲೀಸ್ ಮಾಡಿದ್ದು ಅಂತ ಓವರ್ ಸೀಸಲ್ಲಿ ಯಾವುದೇ ಇಂಗ್ಲೀಷ್ ಪಿಚರ್ ಏನು ರಿಲೀಸ್ ಮಾಡಿಲ್ಲ ಇಂಗ್ಲೀಷ್ ವರ್ಷನ್ ಏನು ರಿಲೀಸ್ ಮಾಡಿಲ್ಲ ಅಲ್ಲಿ ಇರುವಂಥ ಕನ್ನಡಿಗರಿಗೆ ಡಿಮ್ಯಾಂಡಿಗೆ ರಿಲೀಸ್ ಮಾಡಿರುವಂಥದ್ದು ನೋಡಿ ಇದು ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ ಒಂದು ಕನ್ನಡ ಸಿನಿಮಾನ ಎಂಜಾಯ್ ಮಾಡಿದವರು ಅಂದರೆ ಕೆ ಜಿ ಎಫ್ ಕೂಡ ಆ ರೇಂಜಿಗೆ ಎಂಜಾಯ್ ಮಾಡಿದರು ಅದಾದಮೇಲೆ ಯಾವುದಾದ್ರೂ ಮೂವಿ ಡಿಮ್ಯಾಂಡಿಗೆ ಬಂದಿದೆ ಕೆ ಜಿ ಎಫ್ ಆದಮೇಲೆ ಯಾವ್ದಾದ್ರೂ ಡಿಮ್ಯಾಂಡು ಲೈಕ್ ಹೊರ ದೇಶದಲ್ಲಿ ಲೈಕ್ ಕನ್ನಡಿಗರಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ನನಗೆ ಇಲ್ಲಿ ಬೇಕೇ ಬೇಕು ಅಮೆರಿಕಾದಲ್ಲಿ ಬೇಕೇ ಬೇಕು ಅಂತೆಲ್ಲ ಡಿಮ್ಯಾಂಡ್ ಬಂದಿದೆ ಅಂದ್ರೆ ಅದು ಕಾಟೆರಾಗಿ ಆಗಿರೋದ್ ತುಂಬಾ ಖುಷಿಯಾಗಿ ಪ್ರೌಡ್ ಆಗಿ ಹೇಳ್ಕೋಬಹುದು ಅಂತಾನೆ ಇಷ್ಟಪಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋರು ಯಾಕೆಂದ್ರೆ ಎಲ್ಲಾದ್ರೂ ಒಂದು ಕಡೆ ಮಿಸ್ ಆದ್ರೂ ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ ಮಿಸ್ ಆದ ನನಗೇನೆ ಈಗ ಬರುವಂತದ್ದು ಡೆವಿಲ್ ಬಗ್ಗೆ ಇಷ್ಟೋ ತನಕ ಕಾಟೆರ ವಿಷಯ ಆಯ್ತು ಈಗ ಡೆವಿಲ್ ಬಗ್ಗೆ ಮಾತಾಡ್ಕೊಬಿಡ್ತೀನಿ ನೋಡಿ ಡೆವಿಲ್ ಅಲ್ಲಿ ಒಂದು ಟ್ಯಾಗ್ಲೈನ್ ಫೇಕ್ ಟ್ಯಾಗ್ಲೈನ್ಸ್ ನೋಡ್ತಾ ಇದೆ ಡೆವಿಲ್ ಮೊದಲಲ್ಲ ಅಂದ್ರೆ ಒಂದು ರೀಸನ್ ಗೆ ಆಗುವಂಥದ್ದು ಡೆವಿಲ್ ಮೊದಲೇ ಆಗಿರಲ್ಲ ಅಂತ ಆ ಥರ ಅಲ್ಲ ಅದು ಟ್ಯಾಗ್ಲೈನ್ಸ್ ಸರಿಯಲ್ಲ ಡೆವಿಲ್ ಆ್ಯಕ್ಚುಲಿ ಅವ್ರು ಹುಟ್ಟಾನೆ ಒಂದು ಡೆವಿಲ್ ಆಗಿರ್ತಾರೆ ಬಟ್ ಈ ಸಮಾಜಕ್ಕೆ ಡೆವಿಲ್ ಅನ್ನೋದು ತೋರಿಸ್ಕೊಳ್ಳಲ್ಲ ಅಂದರೆ ಆ ಒಂದು ಒಳಗಡೆ ಇರೋವಂಥ ಒಂದು ಕ್ರೂರ ವ್ಯಕ್ತಿನ ತೋರಿಸ್ಕೊಳ್ಳಲ್ಲ ಯಾಕೆಂದರೆ ಈ ಈ ಜಗತ್ತಿಗೆ ಹೇಗೆ ಬೇಕು ಹಾಗೊಂದು ಆಗಿರ್ತಾರೆ ಗೊತ್ತಾಯ್ತಾ ಆದರೆ ಟರ್ನ್ ಆಗ್ತಾರೆ ಅಷ್ಟೇ ದೆರ್ ಈಸ್ ದ ರೀಸನ್ ಟು ಬಿಕಮ್ ಎ ಡೆವಿಲ್ ಅಂತ ಟ್ಯಾಗ್ಲೈನ್ ಕೊಡ್ತಾರಲ್ಲ ಅದು ಅಲ್ಲವೇ ಅಲ್ಲ ಟ್ಯಾಗ್ಲೈನ್ ಅದೆಲ್ಲ ಫೇಕ್ ಟ್ಯಾಗ್ಲೈನ್ಸ್ ತುಂಬ ಹೊಡ್ತಿದೆ ಡೆವಿಲ್ ಡೆವಿಲ್ ದ ಹೀರೋ ಈ ಥರ ಕೊಟ್ಟರು ಓಕೆ ಡೆವಿಲ್ ದ ಹೀರೋ ಇದಾದರೂ ಓಕೆ ಅದು ಬಿಟ್ಟು ಬೇರೆ ಬೇರೆ ಟಾಗ್ಲಿ ನೋಡ್ತಿದ್ದೆ ಅವ್ರ ಅಫಿಷಿಯಲ್ ಟಾಗ್ಲಿನ ನೋಡ್ಬೋದು ಅಂದರೆ ನೋಡಿ ಒಂದು ಡೆವಿಲ್ ಆಗಿರೋ ಒಂದು ವ್ಯಕ್ತಿ ಹೇಗೆ ಹೀರೋ ಆಗ್ತಾರೆ ಅವರ ಡೆವಿಲ್ ರೀತಿಲಿ ನಿಮಗೆ ನಾನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಇಲ್ಲ ಓಕೆ ಇನ್ನು ಈ ರೀತಿಲಿ ಅರ್ಥ ಮಾಡಿಸ್ತೇನೆ ನೋಡಿ ಹುಟ್ಟಾನೆ ಅವನು ಕಂಪ್ಲೀಟ್ ಡೆವಿಲ್ ಆಗಿರ್ತಾನೆ ಆಯ್ತಾ ಆದರೆ ಒಂದು ರೀಸನಿಗೋಸ್ಕರ ಅದನ್ನು ಆ ಒಂದು ಡೆವಿಲ್ ಒಳಗಡೆ ಇರುವಂಥ ಡೆವಿಲ್ನ ಆಚೆ ತೋರಿಸ್ತೇನೆ ಅಂದರೆ ಈ ಸಮಾಜಕ್ಕೆ ತೋರಿಸ್ತೇನೆ ಆದರೆ ಒಳ್ಳೆಯದಕ್ಕೋಸ್ಕರ ಮಾತ್ರ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಯಾವುದು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಈ ಮೂವಿಲಿ ಹೇಗೆ ಅಂದರೆ ಅವರು ಆ ಡವಿಲ್ನ ಹಾರ್ನ್ ಕಟ್ ಮಾಡ್ತಾರೆ ಅಂದರೆ ಅದು ಬೆಳೀತಾ ಇರುತ್ತೆ ಅಂತ ಕಟ್ ಮಾಡ್ತಾ ಇರ್ತಾರೆ ಒಂದು ಟೈಮಲ್ಲಿ ಅದನ್ನು ಬಿಟ್ಬಿಡ್ತಾರೆ ಅಂದರೆ ಇನ್ನು ಇನ್ನು ಕಂಟ್ರೋಲ್ ಆಗಲ್ಲ ಅಂತ ಬಿಡ್ತಾರೆ ಅದರ ಅರ್ಥ ಅದು ಇನ್ನೇನು ಎಂಡ್ ಎಂಡ್ ಸ್ಟೇಜ್ ಬಂದಾಗಿದೆ ಈ ಸಮಾಜಕ್ಕಿನ್ನ ನನ್ನ ಒಳ್ಳೆತನ ಸಾಕಾಗಲ್ಲ ಇನ್ನು ಡೆವಿಲ್ ಸ್ಟೇಜ್ ಅಂತಲೇ ಆ ಒಂದು ಕಾನ್ಸೆಪ್ಟ್ ಚಿಕ್ಕ ಕಾನ್ಸೆಪ್ಟ್ ಇಲ್ಲಿ ಕೂಡ ಈ ಮೂವಿ ಡೆವಿಲ್ ಮೂವಿಯಲ್ಲೂ ಕೂಡ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಡೆವಿಲ್ ಇಸ್ ಅ ಮ್ಯಾಸಿವ್ ಮೂವಿ ಆಯಿತಾ ಮ್ಯಾಸಿವ್ ಅಂತ ಯಾಕೆ ಹೇಳ್ತೀನಿ ಏನಂದರೆ ಕ್ಲಾಸು ಮಾಸ್ ಮಿಕ್ಸ್ ಇರೋವಂಥ ಮೂವಿ ಲೈಕ್ ಯು ವಿಲ್ ಫೀಲ್ ದಟ್ ಕ್ಲಾಸ್ ಇನ್ ಮಾಸ್ ಆ್ಯಂಡ್ ಇದರ ತುಂಬಾ ನೀವು ಅನ್ಎಕ್ಸ್ಪೆಕ್ಟೆಡ್ ವೇಲ್ ಹೋಗುತ್ತೆ ಇಟ್ಸ್ ನಾಟ್ ಎ ಕಾಟ್ಯಾರ ಅದು ರೀತಿ ಅಲ್ಲ ಯಾವುದೇ ಒಂದು ಅವರು ಪ್ರೀವಿಯಸ್ ಮೂವಿ ರೀತಿಯೂ ಅಲ್ಲ ನಿಮಗೆ ನಾನು ಹೇಳೋದಾದರೆ ಒಂದು ಚಿಂಗಾರಿಯಲ್ಲಿ ನೀವು ಮಾಸಾಗಿ ತುಂಬ ಮಾಸಾಗಿ ನೋಡಿದ್ದಿದ್ರೆ ಚಿಂಗಾರಿ ಮೂವಿಲಿ ತುಂಬ ಮಾಸಾಗಿ ನೋಡಿದರೆ ಹೇಗಿರ್ತಿತ್ತು ಅಂತ ಕೇಳೋದಾದರೆ ಹೇಗಿರ್ತಿತ್ತು ನಾನು ಇಲ್ಲಿ ಇನ್ನೊಂದು ವಿಷಯನೇ ಹೇಳ್ಬಿಡ್ತೀನಿ ಡಿ ಬಾಸ್ ಅವರು ಈಗಿರೋದಕ್ಕಿಂತ ಡೆವಿಲ್ ಮೂವಿಲಿ ತುಂಬಾ ಅವ್ರನ್ನ ಅವರೇ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಚಿಂಗಾರಿಲಿ ಹೇಗಿದ್ರು ಅದಕ್ಕಿಂತನೂ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಚೇಂಜಸ್ನ ಅವ್ರು ಅವರೇ ಮಾಡ್ಕೊತಾರೆ ಅದು ಮಾಡ್ಕೊತಾರೆ ನಾವು ಹೇಳಬೇಕಂತೆ ಅಂದ್ರೆ ನೋಡಿ ಕ್ರಾಂತಿ ರಿಲೀಸ್ ಆದಾಗ ಕ್ರಾಂತಿ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಕ್ರಾಂತಿ ರಿಲೀಸ್ ಆದಾಗ ಅವ್ರ ಬಾಡಿ ಫಿಟ್ಟಲ್ಲಿ ನೋಡಿದ್ರ ಹೆಂಗಿತ್ತು ಅಂದ್ರೆ ಅಂದರೆ ಅದ್ರ ರಿಲೀಸ್ ಗೆಲ್ಲ ಬಂದಾಗ ನಾವು ಯಾವುದಕ್ಕೆ ಅಂತ ಅನ್ಕೊಂಡಿದ್ವಿ ಕ್ರಾಂತಿಗೆ ಗುರು ಈ ಬಾಡಿ ಎಲ್ಲ ಮಾಡಿದ್ರ ಅಲ್ಲ ಅವ್ರು ಕಾಟೆರಗೋಸ್ಕರ ಬಾಡಿ ಮಾಡಿ ಇಟ್ಟಿದ್ದು ಅದು ಕಾಟೆ ರಿಲೀಸ್ ಆಗ್ದಾಗ್ಲೂ ಗೊತ್ತಾಗಿದ್ದ ಅದೇನೆ ಅವ್ರು ಪ್ರತಿಯೊಂದು ಅವ್ರ ಬಾಡಿ ಎದ್ದ ಕಾಣ್ತಾ ಇದೆ ಲೈಕ್ ಎಲ್ಲ ಕಟ್ಸ್ ಕಟ್ಸ್ ಕಾಣಿಸ್ತಾ ಇದೆ ಅದು ಮಾಡಿರೋದೆ ಕಾಟೇರಾಗೆ ಅಂತ ಆಮೇಲೆ ಗೊತ್ತಾಯ್ತು ಹಾಗೇನೆ ಡೆಬಿಲಿಗೂ ಕೂಡ ಅವರ ಚೇಂಜಸ್ ಕಾಣುತ್ತೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಯಾಕೆಂದರೆ ಇಂಥ ಚೇಂಜಸ್ ನೀವು ಮಾಡಿದಾಗ ನಿಮ್ಮ ಡೆಡಿಕೇಷನಲ್ಲಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಅನಿಸಿದ್ದು ಆ್ಯಂಡ್ ಕಾಟೇರದಲ್ಲಿ ನಾನು ತುಂಬ ಇಂಪ್ರೆಸಿವ್ ಆಗಿದ್ದ ಅವರ ಒಂದು ವಿಷಯದಲ್ಲಿ ಎಲ್ಲದರಲ್ಲೂ ಐರಾವತ ಗಜ ಹಂಗೆ ಹೀಗೆ ಅಂತ ಕರಿತೀರಾ ಇದರಲ್ಲಿ ಏನು ಕರೀಲಿಲ್ಲ ನೀನು ಹಾಗೆ ನೀನು ಹೀಗೆ ಅಂತ ಏನೂ ಕರೀಲಿಲ್ಲ ಅವರೊಂದು ಹೊಡ್ತಾ ಹೊಡೆದು ಹಿಂಗೆ ಸೈಡಲ್ಲಿ ಹಿಂಗೆ ಬರ್ತಾರೆ ನಡ್ಕೊಂಡು ಬರ್ತಾರೆ ಹಿಂಗೆ ಗಜ ನಡೆದಂಗೆ ಏನೇ ಇತ್ತು ಒಂದು ಆನೆನೇ ಬರ್ತಾ ಇದೆ ಗುರು ಅನ್ನಂಗಿತ್ತು ಇತ್ತು ಆ ತೋಳ್ಗಳ ಹಂಗಿತ್ತು ಇಡೀ ಇಂಡಸ್ಟ್ರೀಲಿ ಒಂದೇ ಒಂದು ನೋಡಿ ಕಾಮನ್ ಆಗಿ ಎಲ್ಲರೂ ಮಾತಾಡ್ಕೊಳ್ಳಲ್ಲ ಏನು ಗುರು ಮೂವಿ ಅಂತಾರೆ ಆದರೆ ಕಾಮನ್ ಆಗಿ ಮಾತಾಡಿದ್ದು ಒಂದೇ ನಿಜವಾಗ್ಲೂ ಒಂದು ಆನೆ ನಡ್ಕೊಂಡು ಬಂದಂಗೆ ಆಯಿತು ಅಂತ ಆ ಇದೆಯಲ್ಲ ಗಜ ಪಡೆ ಇದ್ದಂಗೆ ಇದೆಯಲ್ಲ ಒಂದು ಬಾಡಿ ಅದು ಯಾರಿಗೂ ಬರಲ್ಲ ಈ ಇಂಡಸ್ಟ್ರೀಲಿ ಯಾರಿಗೂ ಬರಲ್ಲ ಅದು ಆ ಹೈಟು ಆ ವೆಯ್ಟು ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನನಗೆ ಹೇಳಕ್ಕಿದ್ದು ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನನಗೆ ಕಮೆಂಟ್ಸು ತುಂಬ ಬೇಕು ಆಯಿತಾ ಹಾಗೆಯೇ ಲೈಕ್ಸ್ ಮಾಡೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು ಈ ಕೇಳ್ತೀವಿ ನಾವು ಲೈಕ್ ಮಾಡಿ ಹಾಗೆ ಅಂತ ಬಟ್ ಕಮೆಂಟ್ನ ನಾನು ಪರ್ಸ್ನಲಿ ಯಾಕೆ ಕೇಳ್ತೀನಿ ಅಂದರೆ ನಾನು ನಿಮ್ಮ ಜೊತೆ ಚಾಟ್ ಮಾಡೋದಕ್ಕೆ ತುಂಬ ಆಗುತ್ತೆ ಹೌದಾ ಬ್ರೋ ಹಾಂ ಹೇಳಿ ಬ್ರೋ ಹಾಂ ಹಂಗೆ ಹಿಂಗೆ ಅಂತ ಇದೆಲ್ಲ ನನಗೆ ಕೇಳೋದಕ್ಕೆ ಹೌದೋ ಗುರು ಹೇಗೆ ಹ್ಞೂ ಹೇಳಿ ಗುರು ಅಂತ ಇದೆಲ್ಲ ಮಾತಾಡೋದು ತುಂಬಾ ಖುಷಿಯಾಗುತ್ತೆ ಪರ್ಸ್ನಲಿ ನಾನು ಕೇಳೋದು ಅದು ಸಬ್ಸ್ಕ್ರಿಪ್ಷನ್ ಬಿಡಿ ಲೈಕ್ ಬಿಡಿ ನೀವು ಕಮೆಂಟ್ ಮಾಡಿ ನಾನು ತುಂಬಾ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನೀವು ನಿಮಗೆಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್